ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಅನ್ನದಾತರು ಸಹಕರಿಸಿ. ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಗ್ರಾಮಸ್ಥರಿಂದ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ನಡಹಳ್ಳಿ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಪಿಟಿ ಗ್ರಾಮದಿಂದ ಸಿಎಲ್ಐಎಸ್ವೈ ಜಂಕ್ಷನ್ವರೆಗೆ ಕೆಬಿಜೆಎನ್ಎಲ್ ಅಚ್ಚುಕಟ್ಟು ಪ್ರದೇಶದ ಕೂಡು ರಸ್ತೆ ನಿರ್ಮಾಣ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆಯನ್ನು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಉತ್ತರಿಸಿದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು, ರೈತರು ನಿಮ್ಮೂರಿನಲ್ಲಿರುವ ಜಮೀನುಗಳಿಗೆ ಹೋಗಲು ರಸ್ತೆ ಬೇಕು ಎನ್ನುತ್ತೀರಿ, ಆದರೆ ಅಗಲೀಕರಣದ ಸಂದರ್ಭದಲ್ಲಿ ಕೊಂಚ ಹೆಚ್ಚು ಕಮ್ಮಿ ಜಾಗ ಬೇಕಾದರೆ ಅದನ್ನು ತ್ಯಾಗ ಮಾಡಿ ರಸ್ತೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದರು. ನಿಮ್ಮಲ್ಲ ಜಾಗೃತಿ ಬರಬೇಕು, ಊರಲ್ಲಿ ಇರ್ತಿರಲ್ಲ ನೀವೆಲ್ಲರೂ ಜಾಗೃತಿ. ಹುಡುಗಿ ಯಾಕೆ ಹೇಳ್ತೀರಿ, ಹೊಲಕ್ಕೆ ಹೋಗುದಾರಿ ಹೇಳ್ರಿ. ಅರ್ಜಿ ಮಾಡ್ರಿ, ನಿಮ್ಮೆಲ್ಲ ಹೊಲದವ್ರು ಸೈನ್ ಮಾಡಿ. ನಮ್ಗೆ ಆ ಕಡೆ ಈ ಕಡೆ 15 ಫೂಟ್ ಐತೆ ಅಲ್ಲ, ನನ್ನ ಮಟ್ಟಿಗೆ ಬಂಡಿ ಬಂಡಿ ರಸ್ತೆ. ನಿಮಗೆ ಕನಿಷ್ಠ ನಿಮಗೆ ಒಂದು 30 ಫೂಟ್ 33 ಫೂಟ್ ರಸ್ತೆ ಬೇಕು. ಯಾಕಂದ್ರೆ ನಿಮಗೆ ಕಬ್ಬಿನ ಗಾಡಿ ಹೋಮ್ ಗಾಡಿ ಬರಬೇಕು. 33 ಫೂಟ್ ರಸ್ತೆ ಬೇಕು. ನೀವು ಒಂಚೂರು ಆ ಕಡೆ ಈ ಕಡೆ ಪಕ್ಕದಾಗ ಸಬ್ಜಿ ಬರೋದು ರೈತರು ಸರ್ಕಾರ ಹಾಕಿ ನೋಡಿ. ನೀವು ಒಂಚೂರು ಒಪ್ಪಿಗೆ ಕೊಟ್ಟು ಎಲ್ಲ ರೈತರು ಒಪ್ಪಿಗೆ ಕೊಟ್ಟರೆ ನಾನು ರಸ್ತೆ ಮಾಡ್ಸೋಕ್ಕೆ ಮಂಜೂರಾತಿ ಮಾಡಿಸ್ಕೊಡ್ತೀನಿ. ನೀವು ನಾನು ನಾಳೆ ರಸ್ತೆ ಮಂಜೂರಾತಿ ಮಾಡಿಸ್ಬೇಕು, ಯಾವನೋ ಒಬ್ಬ ಬಂದು ಆಟ ನಿಂತು ಹಂಗಂದ್ರೆ ಉಪಯೋಗ. ಅದಕ್ಕೆ ನಾನು ಹೇಳಿದ್ದು ಎರಡೂ ಕಡೆ ನೀವು 2 ಕಿಲೋಮೀಟರ್ ಅಂತಾನಲ್ಲ, ನೀವು 4 ಕಿಲೋಮೀಟರ್ ಅಂದ್ರೆ 4 ಕಿಲೋಮೀಟರ್ ಮಾಡಿಸ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ನಿಮಗೆ ಡಾಂಬರ್ ರೋಡೇ ಮಾಡಿಸ್ಕೊಡ್ತೀನಿ. ಬಟ್ ನೀವು ಇಬ್ಬರು ಆ ಕಡೆ ಈ ಕಡೆ ಒಪ್ಪಿಗೆ ಪತ್ರ ಬಂದ್ಕೊಡ್ಬೇಕು ರೈತ. ನಿಮ್ಗೆ ಭಾಳ ಆದ್ರೆ 15 ಫೂಟ್. ಸಿದ್ದಾಪುರ ಭಾಗದಲ್ಲಿ ಕಾಲುವೆ ನೀರು ಬಂದಿದ್ದು ನೀರಾವರಿ ಆಗಿದೆ, ಆದರೆ ರೈತರು ಕೇವಲ ಕಬ್ಬು ಬೆಳೆಯನ್ನು ಹಾಕಿ ಸುಮ್ಮನೆ ಕೂಡುತ್ತಿದ್ದಾರೆ. ಹೆಚ್ಚಿನ ಇಳುವರಿ ಕೊಡುವ ಕಬ್ಬು ಬೆಳೆಯಬೇಕು, ಅದರೊಟ್ಟಿಗೆ ಮೀನುಗಾರಿಕೆಗೆ ಹೈನುಗಾರಿಕೆಗೆ ಒತ್ತು ನೀಡಿ ಸ್ವಾವಲಂಬಿಗಳಾಗಬೇಕು ಎಂದು ಶಾಸಕರು ಹೇಳಿದರು. ಸಾಯಂಕಾಲ 6 ಗಂಟೆ ತ್ರೀ ಫೇಸ್ ಕೊಟ್ಬಿಟ್ರೆ ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ತೀರಿ, ಮತ್ತೆ ಎಲ್ಲ ನಿಮ್ಮ ನೀಟಾಗಿ ನಿಮ್ಗೆ ಯಾವ ಸಮಸ್ಯೆ ಇರಲ್ಲ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಗ್ರಾಮಸ್ಥರಿಂದ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ನಡಹಳ್ಳಿ ಅವರು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದರು. ವಿದ್ಯುತ್ ಸಮಸ್ಯೆಗೆ ಸಂಬಂಧಿಸಿದಂತೆ 2 ವರ್ಷಗಳಲ್ಲಿ ರೈತರಿಗೆ 8 ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಒದಗಿಸುವ ಕಾರ್ಯ ಆಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದರ್ ಕೌಡಿಮಟ್ಟಿ, ಪವಾಡ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಕೆವೈ ಬಿರಾದರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ, ಗುತ್ತಿಗೆದಾರರಾದ ಆರ್ಎಚ್ ಮಂಟೂರು, ರಾಜು ಮೇಟಿ, ಕೆಬಿಜೆಎನ್ಎಲ್ ಎಇಇ ಎಂಸಿ ಡೊಳ್ಳಿ, ಅಧಿಕಾರಿಗಳಾದ ಕೋಷ್ಟಿ ಸುನೀಲ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.